ಸಿದ್ದರಾಮಯ್ಯನವರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ. ಸ್ವತಃ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು, ನಾನು ಕೋಲಾರದಲ್ಲಿ ನಿಲ್ತೀನಿ ಅಂತ. ಸಿದ್ದು ಕೋಲಾರ ಕ್ಷೇತ್ರದ ಕದನದ ಹಿಂದೆ ಇರುವಂಥದ್ದೇನು? 17 ಕೋಟಿ ರೂಪಾಯಿ ಸಾಲ, MLC, ಮಂತ್ರಿ ಸ್ಥಾನ, ಹಾಗಾದ್ರೆ ಏನಿದೆಲ್ಲ? ಶ್ರೀನಿವಾಸ್ ಗೌಡರು ಯಾಕೆ ಸಿದ್ದರಾಮಯ್ಯನವರಿಗೆ ಕ್ಷೇತ್ರವನ್ನು ಬಿಟ್ಕೊಟ್ರು? ಅದರಲ್ಲೂ 50,000 ಚಿಲ್ಲರೆ ಮತಗಳಿಂದ ಗೆದ್ದು ಮುಖಂಡನೊಬ್ಬನ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ರಹಸ್ಯವನ್ನು ರಟ್ಟು ಮಾಡಿದ್ದಾರೆ ಶಾಸಕರು? ಅಂದರೆ ಸಿದ್ದರಾಮಯ್ಯನವರಿಗೆ ಕೋಲಾರವನ್ನು ಸುಮ್ ಸುಮ್ಮನೆ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದ್ರ ಹಿಂದೆ ಸಾಕಷ್ಟು ಸಂಗತಿಗಳಿವೆ, ರಹಸ್ಯಗಳಿವೆ. ನಿಜವಾದಂಥ ಸ್ನೇಹ, ನಿಜವಾದಂಥ ಪ್ರೀತಿ. ನಾನು KC ರೆಡ್ಡಿಯವರ ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತಿದ್ದೆ, ಇಲ್ಲ ಈಗ KC ರೆಡ್ಡಿಯವ್ರದ್ದು ಸಿದ್ದರಾಮಯ್ಯನವ್ರದ್ದು ಇಬ್ಬರದ್ದು ಸೇರಿ ನಾನು ಮೂರ್ತಿಯನ್ನು ಸ್ಥಾಪನೆ ಮಾಡ್ತೀನಿ ಅನ್ನುವಂಥ ಮಾತಿನಲ್ಲಿ ಹೇಳಿದ್ರಲ್ಲ, JDS ಮುಖಂಡ ಚನ್ನೇಗೌಡ ಮತ್ತು ಶಾಸಕರ ನಡುವೆ ನಡೆದಂಥ ಸಂವಾದ ಏನು? ಕೋಲಾರ ಕ್ಷೇತ್ರದ ಬಗ್ಗೆ ಆಡಿಯೋದಲ್ಲಿ ಇರುವಂಥದ್ದೇನು? ಸಂಚಲನ ಸೃಷ್ಟಿ ಮಾಡಿದೆ ಆಡಿಯೋ. ಕಳೆದ ಬಾರಿ ಚುನಾವಣೆಗೆ 17 ಕೋಟಿ ರೂಪಾಯಿ ಸಾಲ ಮಾಡಿದ್ದೆ, ಸಾಲ ತೀರಲಿಲ್ಲ, ನನ್ನ ಗತಿ ಏನು? ಯಾರು ತೀರಿಸ್ತಾರೆ ಹೇಳಿ ಸಾಲವನ್ನು? 17 ಕೋಟಿ ರೂಪಾಯಿ ನೀವು ಕೊಟ್ಟುಬಿಡ್ತೀರಾ? 17 ಕೋಟಿ ರೂಪಾಯಿನಾ? ಅದೆಲ್ಲ ಆಗ್ಬಿಡುತ್ತಾ? ಸಿದ್ದರಾಮಯ್ಯನವರು ನೀವು ಗೆಲ್ಲಿಸಿ ನನ್ನ MLC ಮಾಡ್ತಾರೆ, MLC ಮಾಡಿ ಆಮೇಲೆ ಮಂತ್ರಿ ಕೂಡ ಮಾಡ್ತಾರೆ. ಹಲೋ ಹಲೋ, ಯಾರಪ್ಪ ಅಂತ? ನಮಸ್ಕಾರ ಅಣ್ಣ, ನನ್ನ ಹೇಮಗಲ್ಲ ಚೆನ್ನಾಗವನು. ಹೇಳಪ್ಪ. ಇಲ್ಲ ಅಣ್ಣ, ಎಲ್ರು ಟೂರ್ ಮಾಡ್ತಾರೆ, ನೀವು ಟೂರ್ ಮಾಡಿಲ್ಲ. ಸಿದ್ದರಾಮಯ್ಯನವ್ರು ಮಾಡೋದು ನಾನಲ್ಲ. ನೀವು ಬಂದ್ರ ನೀವು ಇರೋಣ, ನೀವೇ ಕ್ಯಾಂಡಿಡೇಟ್ ಆಗಿದ್ರೆ ನಮ್ಗೆ ಒಳ್ಳೆ ಒಳ್ಳೆದ. ನಾನೇ ಕ್ಯಾಂಡಿಡೇಟ್ ಆಗಿ ಹೋದ ಸಾರಿ 17 ಕೋಟಿ ಖರ್ಚು ಸಾಲ ಮಾಡಿ ಇನ್ನೂ ತೀರಿಸಲ್ಲ. ನನ್ನ ಗತಿ ಯಾರು ಮಾಡೋದು ಹೇಳು? ಸಹಾಯ ಮಾಡ್ತೀವಿ ಬಾಣ ನಾವು. 17 ಕೋಟಿ ನೀವೆಲ್ಲರೂ ಕೊಟ್ಬಿಡ್ತೀರಿ, ಅದಾಗ್ಬಿಡ್ತದೆ. ಹೇಳಿಲ್ಲ, ಕೇಳಿ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಸಿದ್ದರಾಮಯ್ಯ ಹೇಳಿದ್ರಿ ನಮ್ಮ MLC ಮಾಡಿ ಮಂತ್ರಿ ಮಾಡ್ತಾರೆ. ಅದಕ್ಕೂ ಸಂತೋಷನೇ. ನಾವೆಲ್ಲೂ ನಮ್ ಶ್ರೀನಿವಾಸ ಗೌಡ್ರೆ, ನಮ್ ಶ್ರೀನಿವಾಸ ಗೌಡ್ರೆ ಅಂತ ಹೇಳು. ಶ್ರೀನಿವಾಸ ಗೌಡ್ರದ್ದೇ ಅದು, ಆದ್ಮೇಲೆ ಗೆದ್ದೋದ್ಮೇಲೆ ಆತ್ಮ ಬರಲ್ಲ, ನಾನೇ ಓಡಾಡೋದು. ಸಂತೋಷನ ಕಾನ್ಸ್ಟಿಟ್ಯೂನ್ಸಿ ಪೂರ್ತಿ ನಾನೇ. ಅದರಿಂದ ಅದೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ರಿಗೂ ಹೇಳು, ನಿಮ್ಮ ಭಾಗದಾಗ ಎಲ್ರಿಗೂ. ಹಲೋ ಹಲೋ, ಯಾರಪ್ಪ ಅಂತ? ನಮಸ್ಕಾರ ಅಣ್ಣ, ನನ್ನ ಹೇಮಗಲ್ಲ ಚೆನ್ನಾಗವನು. ಹೇಳಪ್ಪ. ಇಲ್ಲ ಅಣ್ಣ, ಎಲ್ರು ಟೂರ್ ಮಾಡ್ತಾರೆ, ನೀವು ಟೂರ್ ಮಾಡಿಲ್ಲ. ಸಿದ್ದರಾಮಯ್ಯನವ್ರು ಮಾಡೋದು ನಾನಲ್ಲ. ಸಿದ್ದರಾಮಯ್ಯ ನೀವು ಬಂದ್ರ ನೀವು ಇರೋಣ, ನೀವೇ ಕ್ಯಾಂಡಿಡೇಟ್ ಆಗಿದ್ರೆ ನಮ್ಗೆ ಒಳ್ಳೆ ಒಳ್ಳೆದ. ನಾನೇ ಕ್ಯಾಂಡಿಡೇಟ್ ಆಗಿ ಹೋದ ಸಾರಿ 17 ಕೋಟಿ ಖರ್ಚು ಸಾಲ ಮಾಡಿ ಇನ್ನೂ ತೀರಿಸಲ್ಲ. ನನ್ನ ಗತಿ ಯಾರು ಮಾಡೋದು ಹೇಳು? ಸಹಾಯ ಮಾಡ್ತೀವಿ ಜೀವ, ಸಹಾಯ ಮಾಡ್ತೀವಿ ಬಾಣ ನಾವು. 17 ಕೋಟಿ ನೀವೆಲ್ಲರೂ ಕೊಟ್ಬಿಡ್ತೀರಿ, ಅದಾಗ್ಬಿಡ್ತದೆ. ಹೇಳಿಲ್ಲ, ಕೇಳಿ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಸಿದ್ದರಾಮಯ್ಯ ಹೇಳಿದ್ರಿ ನಮ್ಮ MLC ಮಾಡಿ ಮಂತ್ರಿ ಮಾಡ್ತಾರೆ. ಅದಕ್ಕೂ ಸಂತೋಷನೇ. ನಾವೆಲ್ಲೂ ನಮ್ ಶ್ರೀನಿವಾಸ ಗೌಡ್ರೆ, ನಮ್ ಶ್ರೀನಿವಾಸ ಗೌಡ್ರೆ ಅಂತ ಹೇಳು. ಶ್ರೀನಿವಾಸ ಗೌಡ್ರದ್ದೇ ಅದು, ಆದ್ಮೇಲೆ ಗೆದ್ದೋದ್ಮೇಲೆ ಆತ್ಮ ಬರಲ್ಲ, ನಾನೇ ಓಡಾಡೋದು. ಸಂತೋಷನ ಕಾನ್ಸ್ಟಿಟ್ಯೂನ್ಸಿ ಪೂರ್ತಿ ನಾನೇ. ಅದರಿಂದ ಅದೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ರಿಗೂ ಹೇಳು, ನಿಮ್ಮ ಭಾಗದಾಗ ಎಲ್ರಿಗೂ. ಹಲೋ ಹಲೋ, ಯಾರಪ್ಪ ಅಂತ? ನಮಸ್ಕಾರ ಅಣ್ಣ, ನನ್ನ ಹೇಮಗಲ್ಲ ಚೆನ್ನಾಗವನು. ಹೇಳಪ್ಪ. ಇಲ್ಲ ಅಣ್ಣ, ಎಲ್ರು ಟೂರ್ ಮಾಡ್ತಾರೆ, ನೀವು ಟೂರ್ ಮಾಡಿಲ್ಲ. ಸಿದ್ದರಾಮಯ್ಯನವ್ರು ಮಾಡೋದು ನಾನಲ್ಲ. ಸಿದ್ದರಾಮಯ್ಯ ನೀವು ಬಂದ್ರ ನೀವು ಇರೋಣ, ನೀವೇ ಕ್ಯಾಂಡಿಡೇಟ್ ಆಗಿದ್ರೆ ನಮ್ಗೆ ಒಳ್ಳೆ ಒಳ್ಳೆದ. ನಾನೇ ಕ್ಯಾಂಡಿಡೇಟ್ ಆಗಿ ಹೋದ ಸಾರಿ 17 ಕೋಟಿ ಖರ್ಚು ಸಾಲ ಮಾಡಿ ಇನ್ನೂ ತೀರಿಸಲ್ಲ. ನನ್ನ ಗತಿ ಯಾರು ಮಾಡೋದು ಹೇಳು? ಸಹಾಯ ಮಾಡ್ತೀವಿ ಜೀವ, ಸಹಾಯ ಮಾಡ್ತೀವಿ ಬಾಣ ನಾವು. 17 ಕೋಟಿ ನೀವೆಲ್ಲರೂ ಕೊಟ್ಬಿಡ್ತೀರಿ, ಅದಾಗ್ಬಿಡ್ತದೆ. ಹೇಳಿಲ್ಲ, ಕೇಳಿ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಸಿದ್ದರಾಮಯ್ಯ ಹೇಳಿದ್ರಿ ನಮ್ಮ MLC ಮಾಡಿ ಮಂತ್ರಿ ಮಾಡ್ತಾರೆ. ಅದಕ್ಕೂ ಸಂತೋಷನೇ. ನಾವೆಲ್ಲೂ ನಮ್ ಶ್ರೀನಿವಾಸ ಗೌಡ್ರೆ, ನಮ್ ಶ್ರೀನಿವಾಸ ಗೌಡ್ರೆ ಅಂತ ಹೇಳು. ಶ್ರೀನಿವಾಸ ಗೌಡ್ರದ್ದೇ ಅದು, ಆದ್ಮೇಲೆ ಗೆದ್ದೋದ್ಮೇಲೆ ಆತ್ಮ ಬರಲ್ಲ, ನಾನೇ ಓಡಾಡೋದು. ಸಂತೋಷನ ಕಾನ್ಸ್ಟಿಟ್ಯೂನ್ಸಿ ಪೂರ್ತಿ ನಾನೇ. ಅದರಿಂದ ಅದೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ರಿಗೂ ಹೇಳು, ನಿಮ್ಮ ಭಾಗದಾಗ ಎಲ್ರಿಗೂ. ಹಲೋ,
ಇದು ಚೆನ್ನೇಗೌಡ ಜೆ ಡಿ ಎಸ್ ಮುಖಂಡ ಮಾತಾಡಿದಂತ ಮಾತು. ಶ್ರೀನಿವಾಸ್ ಗೌಡರ ಜೊತೆಗೆ ಶ್ರೀನಿವಾಸ್ ಗೌಡರು ಏನ್ ಹೇಳ್ತಾರ ನೋಡಿ, ಏನು ನಾನು ಇಷ್ಟೊಂದು ಸಾಲ ಮಾಡಿದ್ದೀನಿ, 17 ಕೋಟಿ ಸಾಲ ಮಾಡಿದ್ದೀನಿ, ತೀರಿಸ್ಬಿಡ್ತೀರ ನೀವು, ಸಾಧ್ಯನಾ ಅದು? ಅದಕ್ಕೆ ನಾನು ಬಿಟ್ಕೊಟ್ಟಿದ್ದೀನಿ ಕ್ಷೇತ್ರವನ್ನು. ಇಲ್ಲಿ ಸಿದ್ದರಾಮಯ್ಯವ್ರು ಗೆಲ್ಲಿಸ್ಬೇಕು, ಗೆಲ್ಲಿಸಿ ಆದಮೇಲೆ ನನ್ನನ್ನು ಅವ್ರು ಮಂತ್ರಿ ಮಾಡ್ತಾರೆ, ಎಮ್ ಎಲ್ ಸಿ ಮಾಡ್ತಾರೆ. ಸೊ ಹೀಗಾಗಿ ನಾನು ಸಾಲ ತೀರಿಸ್ಕೊಳ್ಳಿಕ್ಕೆ ಬೇರೆ ಮಾರ್ಗ ಏನಿದೆ ಅನ್ನುವಂಥ ಪ್ರಶ್ನೆ. ಅಂದರೆ ಇದ್ಯಾವುದು ಸ್ನೇಹ, ಪ್ರೀತಿ, ವಿಶ್ವಾಸ ಇವೆಲ್ಲವೂ ಕೂಡ ಮಾತಾಡ್ತಾರಲ್ಲ ನಾಯಕರುಗಳು, ಅದ್ಯಾವುದು ಕೂಡ ಇರಲ್ಲ. ಪಕ್ಕಾ ಅವಕಾಶವಾದಿತನ ಅಷ್ಟನ್ನೇ. ನಿಜಕ್ಕೂ ಹಾಗಾದರೆ ಶ್ರೀನಿವಾಸ್ ಗೌಡ್ರದ್ದಿನ ಇದು ಧ್ವನಿ, ಚೆನ್ನೇಗೌಡ್ರದ್ದಿನ ಇದು ಧ್ವನಿ, ಹಾಗಾದರೆ ಮನಸ್ಸಲ್ಲಿರೋದನ್ನು ಅವ್ರು ಬಿಚ್ಚಿಟ್ರ. ಬನ್ನಿ, ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ, ನಾವು ನೋಡ್ತಾ ಇದ್ದೀವಿ ಶಾಸಕ ಶ್ರೀನಿವಾಸ್ ಗೌಡ ಮಾತಾಡಿರುವಂಥ ಮಾತುಗಳು. ಈಗಲೂ ಕೂಡ ನಾನೇ ಗೆದ್ದಿದ್ದೀನಿ ಅಂದ್ಕೋ, ನಾನೇ ಓಡಾಡೋದು ಈ ಕ್ಷೇತ್ರ ನಂದನೇ, ನಾವೆಲ್ಲರೂ ಸೇರಿ ಗೆಲ್ಲಿಸ್ಬೇಕು, ಎಮ್ ಎಲ್ ಸಿ ಮಾಡ್ತಾರೆ, ಎಮ್ ಎಲ್ ಸಿ ಮಾಡಿದ್ಮೇಲೆ ನನ್ನ ಮಂತ್ರಿ ಮಾಡ್ತಾರೆ ಅಂತ. ಹಾಗಾದರೆ ಈ ಪ್ರೀತಿ, ವಿಶ್ವಾಸ, ಸ್ನೇಹ, ಅದು ಇದು ಪ್ರತಿಮೆ ಸ್ಥಾಪನೆ ಮಾಡ್ತೀವಿ, ಅವೆಲ್ಲವೂ ಕೂಡ ಸುಳ್ಳು ಹಂಗಾದ್ರೆ? ಖಂಡಿತ ರಂಗನಾಥ್, ಸಿದ್ದರಾಮಯ್ಯನವ್ರನ್ನ ಕೋಲಾರಕ್ಕೆ ಯಾಕೆ ಕರ್ಕೊಂಡ್ ಬರ್ತಾ ಇದ್ದಾರೆ, ಮತ್ತೆ ಶ್ರೀನಿವಾಸ್ ಗೌಡರು ಯಾಕೆ ಸಿದ್ದರಾಮಯ್ಯನವ್ರಿಗೆ ಕ್ಷೇತ್ರ ಬಿಟ್ಕೊಡ್ತಾ ಇದ್ದಾರೆ ಅನ್ನೋ ಹಲವು ಪ್ರಶ್ನೆಗಳೇನಿತ್ತು, ಎಲ್ಲದಕ್ಕೂ ಕೂಡ ಶ್ರೀನಿವಾಸ್ ಗೌಡರು ಈ ಒಂದು ಸಂಭಾಷಣೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಜನರಲ್ಲೂ ಸಾಕಷ್ಟು ಗೊಂದಲ ಇತ್ತು, ಸಿದ್ದರಾಮಯ್ಯನವರು ಏನಾದ್ರೂ ಕೋಲಾರದಿಂದ ಶಾಸಕರಾಗಿ ಆಯ್ಕೆ ಆದ್ರೆ ಇಲ್ಲಿನ ಜನರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯವರು ಜನರ ಕೈಗೆ ಸಿಗೋದಿಲ್ಲ, ಹಾಗಾಗಿ ಕ್ಷೇತ್ರದ ಪರಿಸ್ಥಿತಿ ಏನು ಅನ್ನೋ ಈ ರೀತಿಯ ಹಲವು ಗೊಂದಲಗಳಿತ್ತು. ಆದ್ರೆ ಅದೆಲ್ಲವಕ್ಕೂ ಕೂಡ ಈ ಒಂದು ಸಂಭಾಷಣೆಯಲ್ಲಿ ಈಗ ಉತ್ತರ ಸಿಗ್ತಾ ಇರುವಂತದ್ದು. ಅಂದ್ರೆ ಶ್ರೀನಿವಾಸ್ ಗೌಡರು ಸಿದ್ದರಾಮಯ್ಯನವರಿಗೋಸ್ಕರ ಕ್ಷೇತ್ರ ಬಿಟ್ಕೊಡ್ತಾ ಇರೋದು ಯಾಕೆ ಅಂತ ಅಂದ್ರೆ, ತಾನು ಈ ಚುನಾವಣೆಯಲ್ಲಿ ಮತ್ತೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕಳೆದ ಬಾರಿ ಮಾಡಿರುವಂತ ಸಾಲಗಳೇನಿದೆ ಎಲೆಕ್ಷನ್ಗೋಸ್ಕರ ಅದನ್ನೇ ಇನ್ನು ನಾನು ಇನ್ನೂ ತೀರಿಸಿಲ್ಲ, ಹಾಗಾಗಿ ಈ ಚುನಾವಣೆ ಅವರು ಕಂಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಅವರೇ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಅದೇ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಕೋಲಾರಕ್ಕೆ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ ತಾನು ಇಲ್ಲಿ ಶಾಸಕನಾಗಿ ಎಲ್ಲಾ ಜವಾಬ್ದಾರಿಯನ್ನ ನಿಭಾಯಿಸಬಹುದು ಅಂತ ಅನ್ನೋದು, ಅಂದ್ರೆ ಒಂದ್ ರೀತಿಯ ಬುದ್ಧಿವಂತಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಜೊತೆಗೆ ಬೇಕಾದಂತ ಅನುದಾನಗಳು, ಅಂದ್ರೆ ಸಿದ್ದರಾಮಯ್ಯ ಇಲ್ಲಿ ಶಾಸಕರಾದಂತ ಸಂದರ್ಭದಲ್ಲಿ ಅಕಸ್ಮಾತ್ ಸಿಎಂ ಆದಂತ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ಜವಾಬ್ದಾರಿ ಹೆಚ್ಚಾಗಿರುತ್ತೆ, ಮತ್ತೆ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಅಂದ್ರೆ ವಿಶೇಷವಾದಂತ ಹೆಚ್ಚಿನ ಅನುದಾನವನ್ನ ಕೊಡ್ತಾರೆ. ಈ ರೀತಿ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನ ಹೊಡೆಯುವಂತ ಒಂದು ತಂತ್ರಗಾರಿಕೆ ರಾಜಕಾರಣ ಈ ಒಂದು ಮಾಡ್ತಾ ಇರುವಂತದ್ದು. ಹಾಗಾಗಿ ಕ್ಷೇತ್ರ ಜನರಲ್ಲಿ ಕೋಲಾರ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋ ಪ್ರಶ್ನೆಗೆ ಈ ಒಂದು ಸಂಭಾಷಣೆಯಲ್ಲಿ ಸರಿಯಾದಂತ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದು ದೊಡ್ಡ ಸುದ್ದಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಜೊತೆಗೆ ಅಂದರೆ ವಿಪಕ್ಷ ನಾಯಕರು ಅಂದರೆ ಈ BJP ಪಾರ್ಟಿಯವರಾಗಿರ್ಬೋದು, JDS ನಾಯಕರಾಗಿರ್ಬೋದು, ಈ ವಿಚಾರವನ್ನು ದೊಡ್ಡದನ್ನು ಮಾಡ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ.